ಎಲ್ಲರಿಗೂ ಬೆಳಗಿನ ಶುಭೋದಯ ಅಂತಾರು ಎಲ್ಲರೂ ಜೊತೆಗೆ ಆಗಿದ್ದಲ್ವ ಮಕ್ಕಳ ಕಾಯ್ತಾ ಇದ್ರ ಕನ್ನಡ ಕ್ಲಾಸ್ಗೋಸ್ಕರ ನಮ್ಮ ಮಕ್ಕಳು ಜಾಣ ಮಕ್ಕಳಪ್ಪ ಕನ್ನಡ ಕ್ಲಾಸ್ಗೋಸ್ಕರ ತುಂಬ ವೇಟ್ ಮಾಡ್ತಿರ್ತಾರೆ ಅಂತ ನನ್ನ ನಂಬಿಕೆ ಸರಿ ನಾನು ನಿಮಗೆ ಒಂದು ಪ್ರಶ್ನೆನ ಕೇಳಿದ್ದೆ ಅಲ್ವಾ ಮೆದು ಮಾತು ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಾ ಮೆದು ಮಾತು ಅಂದರೆ ಏನು ಅಂತ ತಿಳ್ಕೊಂಡಿಲ್ವಾ ತಿಳ್ಕೊಂಡಿಲ್ವಾ ನೋಡೋಣ ಯಾವತ್ತಿಗೆ ತಿಳ್ಕೊತೀರಾ ಅಂತ ಈಗ ನಿಮಗೆ ಮಕ್ಕಳ ಸೇತು ಬಂಧದಲ್ಲಿ ನಾವೆಲ್ಲರೂ ಒಂದೇ ಮ್ಯಾವೆಂದವರೇ ಯಾರು ವರ್ಣಮಾಲೆ ಒತ್ತಕ್ಷರಗಳ ಕಲಿಕಾ ಪಾಠ ಒಂದು ಎರಡು ಮೂರು ಈಗ ಚಿಟ್ಟೆ ಪದ್ಯ ಕೂಡ ಆಯಿತು ಚಿಟ್ಟೆ ಪದ್ಯವರೆಗೂ ಕೂಡ ನಿಮಗೆ ನೋಟ್ಸು ಸೆಂಡ್ ಆಗಿದೆ ಎಲ್ಲ ಪೂರ್ಣಗೊಳಿಸ್ಕೊಂಡಿದ್ದೀರ ಅಲ್ವಾ ನೋಟ್ಸ್ ಎಲ್ಲ ಸೆಂಡ್ ಆಗಿದೆ ನೀವೆಲ್ಲ ನೋಟ್ಸ್ನೆಲ್ಲ ಬರೆದಿಟ್ಕೊಂಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳ ಏನು ಗೊತ್ತಾ ನೀವು ನೋಟ್ಸ್ ಬರ್ದಿದ್ದೀರಾ ಇಲ್ವಾ ಅಂತ ನನಗೆ ಗೊತ್ತಾಗೋದಿಲ್ಲ ಹಾಗಾಗಿ ಏನು ಮಾಡಬೇಕು ನೀವು ವೀಕ್ಲಿ ಬಂಡೆ ನಿಮ್ಮ ಸ್ಕೂಲಿಗೆ ಬಂದು ನೀವು ಏನು ನೋಟ್ಸ್ನ ಬರ್ದಿದ್ದೀರಾ ಅದನ್ನು ನಿಮಗೆ ಸಬ್ಮಿಟ್ ಮಾಡಿದ್ರೆ ನಾನು ನಿಮಗೆ ಕರೆಕ್ಷನ್ ಮಾಡ್ತೀನಿ ಅರ್ಥ ಆಗ್ತಿದೆ ಅಲ್ಲ ಒಂದು ವೇಳೆ ನಿಮಗೆ ಸ್ಕೂಲಿಗೆ ಬರೋಕೆ ಆಗ್ತಿಲ್ಲ ಅಂದರೆ ನಿಮ್ಮ ಕ್ಲಾಸ್ ಟೀಚರ್ಸ್ ನಂಬರ್ ಇದ್ದರೆ ಅಥವಾ ನಮ್ಮ ನಂಬರ್ ಇದ್ದರೆ ನೀವೇನು ಮಾಡಿ ನೋಟ್ಸ್ನ ನೀವು ಬರ್ದಿರೋದು ನಿಮ್ಮ ಬರವಣಿಗೆ ಇರುತ್ತೆ ನನಗೆ ಕೈಯಿಂದ ಬರ್ದಿದ್ರೆ ಅದನ್ನು ಫೋಟೋ ತೆಗೆದು ನನಗೆ ನೋಟ್ಸ್ನ ಸೆಂಡ್ ಮಾಡಿ ಸರಿ ಈಗ ಪಾಠಕ್ಕೆ ಬರೋಣ ಪಾಠ ನಾಲ್ಕು ಪಾಠ ನಾಲ್ಕು ಏನು ಮೆದು ಮಾತು ಏನು ಮೆದು ಅಂದರೆ ಮಕ್ಕಳ ಏನಪ್ಪ ಮೆದು ಮಾತು ಗಟ್ಟಿ ಮಾತು ಏನು ಹಾಗಂದರೆ ಮೆದು ಅಂದರೆ ಸಾಫ್ಟ್ ಮಾತು ಮೆದು ಮಾತು ಮೃದುವಾಗಿ ಮಾತಾಡಿ ನಾನು ಇಲ್ಲಿ ಬಾಪಾಯಿ ಬಾಯಿಲಿ ಚಿನ್ನಮ್ಮ ಬಾಕಂದ ಕರಿತೀವಲ್ವಾ ಅದನ್ನು ಮೆದು ಮಾತು ಅಂತ ಕರೆಯುವಂಥ ನಾವೇನದೇ ಬಾರಲ್ಲಿ ಯಾಕೆ ಬಂದೆ ಯಾಕೋ ಬಂದೆ ಹೋಗೋಲಿನಲ್ಲಿಗೆ ಹೇಳ್ತೀವಲ್ಲ ಇದು ಗಟ್ಟಿ ಮಾತು ಅಲ್ವಾ ಇದೇನು ಬಾಮ್ಮಾಯಿಲಿ ಬಾರಪ್ಪ ಇಲ್ಲಿ ಬಾಕಂದ ಎಲ್ಲೋಗಿದ್ದೆ ತಿಂಡಿ ಮಾಡ್ದ ಅಲ್ವಾ ಮಾತಿನ ತಟ್ಟಿಲಿ ಎಷ್ಟು ಇದೆ ಅಲ್ವಾ ಎಷ್ಟೊಂದಿದೆ ಅಲ್ವಾ ಮಾತಿನ ತಟ್ಟಿಲಿ ಗಟ್ಟಿಯಾಗಿ ಹೇಳುವಂಥದ್ದು ಸಾಫ್ಟಾಗಿ ಮೃದುವಾಗಿ ಹೇಳ್ತೀವಲ್ಲ ಅದನ್ನು ಮೆದು ಮಾತು ಅಂತ ಹೇಳುವಂಥ ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣ ಮಕ್ಕಳ ಪದಗಳ ವ್ಯಾಪಾರಿ ವ್ಯಾಪಾರಿ ಅಂದರೆ ವರ್ತಕ ಬಲು ಬಹಳ ದಾಟಿ ರೀತಿ ಚಕ್ರ ಚಾಲು ಮಾಸ್ತರು ಕೊಟ್ಟಿದ್ದಾರೆ ಮಾಸ್ತರು ಶಿಕ್ಷಕರು ಮಾಸ್ತರರು ಅಂದರೆ ಶಿಕ್ಷಕರು ವ್ಯಾಪಾರಿ ಪದಾರ್ಥ ವರ್ತಕ ಏನಾದರೂ ವ್ಯಾಪಾರವನ್ನ ಮಾಡ್ತಾರಲ್ವಾ ಈಗ ನಾನು ಇದನ್ನ ಏನು ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಹಾಗಿಂದ ನೀನು ವ್ಯಾಪಾರಿ ಈಗ ನಾನೇನೋ ಒಂದಷ್ಟು ಸ್ವೀಟ್ಸ್ನ ತಂದುಬಿಟ್ಟು ಸೇಲ್ಗೆ ಮಾರಾಟಕ್ಕೆ ಹಾಗೆ ನೀವೇನು ಮಾಡ್ತೀರಾ ನೀವು ಕೊಂಡುಕೊಳ್ಳೋರಾಗ್ತೀರ ನೀವೇನಾಗ್ತೀರಾ ಗ್ರಾಹಕರಾಗ್ತೀರ ನೀವು ಬಂದು ನನ್ನಲ್ಲಿ ಹಣವನ್ನು ಕೊಟ್ಟು ಈ ಪೀಸ್ ಆಫ್ ಶಾಪ್ನ ತೊಗೊಂಡೋದ್ರೆ ಮಾರೋರೇನು ವ್ಯಾಪಾರಿಗಳು ತಗೊಳ್ಳೋರು ಯಾರು ಗ್ರಾಹಕರು ತಗ್ತಿದೆಲ್ಲ ವ್ಯಾಪಾರಿ ವರ್ತಕ ಬಲು ಬಹಳ ಜಾಸ್ತಿ ಅಂತ ಬಲು ಪ್ರೀತಿ ತುಂಬ ಇಷ್ಟ ದಾಟಿ ರೀತಿ ನಾನು ಹೇಳಿದ್ದೇನೆ ಬಾಮ್ಮ ಇಲ್ಲಿ ಬಾರಪ್ಪ ಇಲ್ಲಿ ಇದು ಒಂಥರ ದಾಟಿ ಏಯ್ ಬಾವ ಇಲ್ಲಿ ಚೇಂಜಸ್ ಆಯ್ತಲ್ವಾ ವ್ಯತ್ಯಾಸ ಆಯ್ತಲ್ವಾ ಅದನ್ನ ದಾಟಿ ರೀತಿ ಬದಲಾವಣೆ ಅಂತ ಕರೆಯುತ್ತೆ
ಚಕ್ರ ಅಂದರೆ ಗಾಲಿ, ಸ್ಕೂಟ್ರು, ಸೈಕಲ್, ಕಾರ್ ಎಲ್ಲ ಇರುತ್ತಲ್ಲಪ್ಪ ಚಕ್ರ, ಅದನ್ನ ಗಾಲಿ ಅಂತ ಕೂಡ ಕರೀತೀವಿ. ಚಾಲು ಹಾರಮ್ಮ, ಚಾಲು ಚಾಲನೆ ಮಾಡಿದಳು ಅಲ್ವ, ಚಾಲು ಅಂದರೆ ಆರಂಭ. ಮಾಸ್ತರರು ಶಿಕ್ಷಕರು, ಮಾಸ್ಟರ್ ಅಂತೀವಲ್ಲ ಅದನ್ನು ಮಾಸ್ತರರು ಅಂದರೆ ಶಿಕ್ಷಕರು. ನಂತರ ನೋಡಿ ಮಕ್ಕಳಲ್ಲಿ ವಿವರ ತಿಳಿಯಿರಿ ಅಂತ ಇದೆ ನೋಡಿ. ಸಂತೆ, ಕೊಡು ಕೊಳ್ಳುವುದಕ್ಕಾಗಿ ಸೇರುವ ಜನರ ಗುಂಪು. ಸಂತೆ ಅಂದರೆ ಮಾರುವವರು ಕೊಳ್ಳುವವರು, ಮಾರೋರು ತಗೊಳ್ಳೋರು ಇಬ್ಬರು ಇದೆಯಲ್ಲ ಗುಂಪು, ಆ ಎರಡು ವರ್ಗದ ಗುಂಪನ್ನು ನಾವು ಏನಂತ ಕರಿತೀವಿ, ಸಂತೆ ಅಂತ ಕರಿತೀವಿ. ಟೆಂಪೋ ನೋಡಿದ್ದೀರಲ್ಲ, ಟೆಂಪೋಗಳು ನೋಡಿದ್ದೀರಲ್ಲ, ಅದರಲ್ಲಿ ಏನನ್ನ ಸಾಗಣೆ ಮಾಡ್ತಾರೆ, ಸರಕುಗಳನ್ನು ಸಾಗಾಣಿಕೆಯ ವಾಹನ. ಸಾಗಾಣಿಕೆ ಅಂದರೆ ರವಾನೆ ಮಾಡುವಂಥದ್ದು. ಈಗ ಇಲ್ಲಿ ನಾನು ಏನೋ ಒಂದಷ್ಟು ವಸ್ತುಗಳನ್ನ ಇಲ್ಲಿಂದ ಎಲ್ಲಿಗೂ ಸಾಗಿಸ್ಬೇಕಾಗಿರುತ್ತೆ. ಆಗ ನಾನು ಏನು ಮಾಡ್ತೀನಿ, ಒಂದು ಟೆಂಪೋಗೆ ಅದನ್ನೆಲ್ಲ ಸಾಮಾನೆಲ್ಲ ತುಂಬಿಟ್ಟು ಅಲ್ಲಿಂದ ಬೇರೆ ಕಡೆಗೆ ಸಾಗಿಸ್ತೀನಿ. ಸಾಗಿಸುವ ಒಂದು ವಾಹನ. ಹೊತ್ತು ಹೋಗು, ಸಾರಿ ಹೋತು ಹೋಗೋಣ, ಹೊತ್ತು ಹೋಗಲ್ಲ ಹೂತು ಹೋಗು. ಹೋತು ದೀರ್ಘ ಇದ್ದಿದ್ರೆ ಹೋತು ಆಗೋದು, ಇಲ್ಲಿ ದೀರ್ಘ ಇಲ್ಲಲ್ವ. ಹೂತು ಹೋಗು, ಹೂತು ಹೋಗೋದು ಕೆಸರು, ಒದ್ದೆ ಮಣ್ಣು ಅಥವಾ ಮರಳಿನಲ್ಲಿ ಸಿಲುಕಿಕೊಳ್ಳೋದು. ನೀವು ಯಾರಾದರೂ ಗದ್ದೆಗಳಿಗೆ ಹೋಗಿದ್ದೀರಾ ನಾಟಿ ಮಾಡುವಾಗ, ಆ ನಾಟಿ ಮಾಡುವಾಗ ಇದು ಮರಳು ಭೂಮಿ ಆದರೆ ಆ ನಾಟಿ ನೀರೆಲ್ಲ ಗದ್ದೆ ತುಂಬ ನೀರು ತುಂಬಿರುತ್ತೆ, ನೀವು ಕಾಲನ್ನ ಇಟ್ಟಾಗದು ಏನಾಗುತ್ತೆ ಹೀಗೆ ಒಳಗಡೆ ಹೋಗುತ್ತೆ. ಕೆಸರು ನೋಡಿರ್ತೀರಲ್ವ ಅದೆಲ್ಲ ಹೇಗಿರುತ್ತೆ, ಒದ್ದು ಒದ್ದೆ ಆಗಿ ಅಂತ. ಅಷ್ಟೆಲ್ಲ ಯಾಕೆ ಅಷ್ಟೊಂದು ದೊಡ್ಡ ಉದಾಹರಣೆ ಎಲ್ಲ ಯಾಕೆ ಬಳೆ ಬಂದಿರುತ್ತೆ, ಮರು ಮಣ್ಣಿನಿಂದ ಕೂಡಿರುವಂಥ ಒಂದು ನೆಲ, ರಸ್ತೆಗಳು ಅಲ್ಲಿರೋ ಒಂದಷ್ಟು ಗುಂಡಿ ಥರ ಅಥವಾ ಒಂದು ಹಳ್ಳ ಥರ ನೀರೆಲ್ಲ ನಿಂತು ಭೂಮಿಯೆಲ್ಲ ಒದ್ದೆ ಆಗ್ಬಿಟ್ಟಿರುತ್ತೆ. ನೀರಿನ ತೇವಾಂಶದಿಂದ ಕೂಡಿರುತ್ತೆ, ಅದ್ರ ಮೇಲೆ ಕಾಲಿಟ್ಟರೆ ಏನಾಗಿರುತ್ತೆ ಮಣ್ಣಾಗಲ್ವ, ನಿಮ್ಮ ಕಾಲು ಆಗಿರುತ್ತೆ ನೀಟಾಗಿರುತ್ತ ಇಲ್ಲಲ್ವ, ಅದು ಹೂತು ಹೋಗೋದು. ಅಯ್ಯೋ ಕಾಲು ಹೂತ್ಕೊಂತು ಅಂದರೆ ಕಾಲು ಒಳಗಡೆ ಹೋಯ್ತು ಅಲ್ವಾ. ಈಗ ಪದಗಳ ಆಟ ತಿಳ್ಕೊಂಡ್ರೆ ಅಲ್ಲಿರುವಂಥ ವಿವರಣೆ ಕೂಡ ತಿಳ್ಕೊಂಡ್ರೆ. ಈಗ ನಾವು ಇದಕ್ಕೆ ನೋಡೋಣ, ಏನಕ್ಕೆ ಇದು ಮೆದು ಮಾತು ಅಂತ ಯಾಕೆ ಬಂತು, ಇಲ್ಲಿ ಯಾರ್ಯಾರಿದ್ದಾರೆ, ಏನಿದೆ, ಟೆಂಪೋ ಯಾಕೆ ಬಂತು, ವ್ಯಾಪಾರಿ ಯಾಕೆ ಬಂತು, ಮಾಸ್ಟರ್ ಯಾಕೆ ಬಂದರು ನೋಡಮ್ಮ. ವ್ಯಾಪಾರಿಯೊಬ್ಬ ಸಂತೆಗೆದ್ದು ಸಾಮಾನುಗಳನ್ನು ಟೆಂಪೋದಲ್ಲಿ ತುಂಬಿಕೊಂಡು ಹೊರಟಿದ್ದನು. ವ್ಯಾಪಾರಿಯೊಬ್ಬ ಸಂತೆಗೆದ್ದು ಸಾಮಾನುಗಳನ್ನು ಟೆಂಪೋದಲ್ಲಿ ತುಂಬಿಕೊಂಡು ಹೊರಟಿದ್ದನು. ಮಳೆ ಬಂದು ರಸ್ತೆ ಬಡುಕೆಟ್ಟು ಹೋಗಿತ್ತು. ಮಾರ್ಗ ಮಧ್ಯದ ಕೆಸರಿನಲ್ಲಿ ಟೆಂಪೋದ ಒಂದು ಚಕ್ರವು ಹೂತು ಹೋಗಿತ್ತು. ವ್ಯಾಪಾರಿ ಟೆಂಪೋದಿಂದ ಕೆಳಗಿಳಿದು ಯಾರಾದರೂ ಅಂತ ಬರುವರೇ ಎಂದು ನೋಡಿದನು. ದೂರದಲ್ಲಿ ಒಬ್ಬ ಯುವಕ ಹೋಗುತ್ತಿದ್ದ. ವ್ಯಾಪಾರಿ ಗಟ್ಟಿಯಾಗಿ ಲೋ ಬಾರೋ ಈ ಕಡೆ ಎಂದನು. ವ್ಯಾಪಾರಿಯೊಬ್ಬ ಸಂತೆಗೆಂದು ಸಾಮಾನುಗಳನ್ನು ಟೆಂಪೋದಲ್ಲಿ ತುಂಬಿಕೊಂಡು ಹೊರಟಿದ್ದನು. ಏನು ಮಾಡ್ತಿದ್ದೇನೆ, ಒಬ್ಬ ವ್ಯಾಪಾರಿ ಅಂದರೆ ಬರ್ತಕ್ಕ ಏನೋ ಒಂದು ವಸ್ತುಗಳನ್ನು ಮಾರೋದಕ್ಕೆ ಎಲ್ಲಿಗೆ ಹೋಗ್ತಾ ಇರ್ತಾನೆ, ಸಂತೆಗೆ ಹೋಗ್ತಾ ಇರ್ತಾನೆ. ಎಲ್ಲಿಗೆ ಹೋಗ್ತಿರ್ತಾನೆ, ಸಂತೆಗೆ ಹೋಗ್ತಾ ಇರ್ತಾನೆ. ಯಾವುದರಲ್ಲಿ, ಟೆಂಪೋದಲ್ಲಿ. ವ್ಯಾಪಾರಿ ಒಂದಷ್ಟು ಸಾಮಾನುಗಳನ್ನು ಮಾರೋದಕ್ಕೆ ಸಂತೆಗೆ ಹೋಗ್ತಿರ್ತಾನೆ. ಅವ್ನು ಹೋಗುವಂಥ ದಾರಿಯಲ್ಲಿ ಮಳೆ ಬಂದು ರಸ್ತೆ ಬಲು ಕೆಟ್ಟು ಹೋಗಿತ್ತು. ವಿಪರೀತ ಮಳೆ ಆಗಿ ಆ ರಸ್ತೆ ಏನಾಗ್ಬಿಟ್ಟಿತ್ತು, ತುಂಬ ಕೆಟ್ಟು ಹೋಗ್ಬಿಟ್ಟಿತ್ತು. ಅಂದರೆ ನೀರಿಂದ ಕೂಡಿತ್ತು, ಹಳ್ಳ ಕೊಳ್ಳಗಳಿಂದ ಕೂಡಿತ್ತು, ಅಥವಾ ಮಣ್ಣು ಹೂತೋಗೋ ರೀತಿ ಇರ್ತಿತ್ತು, ಕಾಲಿಟ್ಟಿ ಒಳಗಡೆ ಹೋದು ಜಾರು ಅಂತ ಇರುತ್ತಲ್ಲ ಆ ಥರ ಆಗ್ಬಿಟ್ಟಿತ್ತಂತೆ. ಅಂದರೆ ಚೆನ್ನಾಗಿರಲಿಲ್ಲ ಆ ರಸ್ತೆ. ಮಾರ್ಗ ಮಧ್ಯದ ಕೆಸರಿನಲ್ಲಿ ಟೆಂಪೋದ ಒಂದು ಚಕ್ರವು ಹೂತು ಹೋಯಿತು. ಹೀಗೆ ಅವನು ಹೋಗ್ತಾ ಇರುವಂಥ ದಾರಿನಲ್ಲಿ ಆ ರಸ್ತೆ ಕೂಡ ಚೆನ್ನಾಗಿರಲಿಲ್ಲ, ಅಲ್ಲಿ ಆ ರಸ್ತೆ ಚೆನ್ನಾಗಿಲ್ಲದೇ ಇದ್ದ ಕಾರಣದಿಂದ ಅಲ್ಲಿ ಒಂದು ಕೆಸರಿನಲ್ಲಿ ಟೆಂಪೋದದು ಒಂದೇ ಒಂದು ಚಕ್ರ. ಟೆಂಪೋಗೆ ಎಷ್ಟು ನಾಲ್ಕು ಚಕ್ರ ಇರುತ್ತಲ್ವ, ಒಂದು ಸೈಡ್ನಲ್ಲಿ ಒಂದು ಮೂಲೆ ಒಂದು ಚಕ್ರ ಏನಾಗಿರುತ್ತೆ ಆ ಕೆಸರಲ್ಲಿ ಹೂತೋಗ್ಬಿಡುತ್ತೆ, ಅಂದರೆ ಮಣ್ಣೊಳಗಡೆಗೆ ಸೇರ್ಕೊಂಡ್ಬಿಡುತ್ತೆ. ವ್ಯಾಪಾರಿ ಟೆಂಪೋದಿಂದ ಕೆಳಗಿಳಿದು ಯಾರಾದರೂ ಇತ್ತ ಬರುವರೆ ಎಂದು ನೋಡಿದನು. ಟೆಂಪೋ ಕೆಳಗಡೆ ಉಕ್ಕೊಂಡ್ಬಿಟ್ಟಿದೆ ಅಂದರೆ ಆ ಚಕ್ರನ ಈ ಎತ್ತು ಈ ಗಾಡಿನ ಇತ್ತೆಲ್ಬಿಡೋಕಾಗ್ಬಿಡುತ್ತ ಒಬ್ಬನೇ ಇಲ್ಲ,
ಏನು ಮಾಡಬೇಕು, ಸಹಾಯಕ್ಕೆ ಯಾರಾದರೂ ಬರಬೇಕು. ನೆಕ್ಸ್ಟ್ ಎಕ್ಸ್ಲೇಟರ್ ಕೊಟ್ಟರು ಎಷ್ಟೇ ಮುಂದಕ್ಕೆ ಹೋಗಬೇಕಾದ್ರೂ ಕೂಡ ಅದು ಆಗಲ್ಲ. ಯಾಕೆ? ಕೆಸರಿಂದ ಕೂಡಿರೋ ಭೂಮಿ ಆ ಚಕ್ರವನ್ನು ಬಿಗಿಯಾಗಿ ಹಿಡ್ಕೊಂಡ್ಬಿಟ್ಟಿದೆ. ಯಾರಾದರೂ ಸಹಾಯಕ್ಕೆ ಬೇಕೇ ಬೇಕಾಗಿರುತ್ತೆ. ಅದಕ್ಕೆ ಅವನು ಏನು ಮಾಡ್ತಾನೆ, ಟೆಂಪೋದಿಂದ ಕೆಳಗಡೆ ಇದ್ಬಿಟ್ಟು ಆ ಕಡೆ ಈ ಕಡೆ ನೋಡ್ತಿರ್ತಾನೆ. ಈಗ ಒಂದು ರಸ್ತೆ ಅಂದರೆ ಯಾರಾದರೂ ಜನರು ಓಡಾಡ್ತಿರ್ತಾರಲ್ವ, ಯಾರಾದರೂ ಈ ಕಡೆ ಬರ್ತಾರಾ ಅಂತ ಸಹಾಯಕ್ಕೆ ಅಂತ ನಿಲ್ಲಿಸ್ಬಿಟ್ಟು ನೋಡ್ತಾ ಇದ್ದಾನೆ. ದೂರದಲ್ಲಿ ಒಬ್ಬ ಯುವಕ ಹೋಗುತ್ತಿದ್ದ. ಇವನ ಹುಡ್ಕೊಂತ ಹುಡುಕ್ತಿದ್ದಂಥ ಸಮಯದಲ್ಲೇ ಒಬ್ಬ ಹುಡುಗ ಅಲ್ಲಿ ಹೋಗ್ತಾ ಇರ್ತಾನಂತೆ. ಅವನನ್ನು ನೋಡ್ಬಿಟ್ಟು ಇವನು ಗಟ್ಟಿಯಾಗಿ ಹೇಳ್ತಾನೆ, ಲೋ ಬಾರೋ ಈ ಕಡೆ ನೋಡಿ, ಸಹಾಯ ಮಾಡಿಸ್ಕೊಬೇಕಾಗಿರೋದು ಇವನಲ್ವ, ಹೂತೋಗಿರೋದು ಯಾರ ಟೆಂಪೋ, ಇವನ್ ಟೆಂಪೋ. ಆದರೆ ಅವನು ಯಾವ ರೀತಿ ಕರೀತಿದ್ದಾನೆ ನೋಡಿ, ಲೋ ಬಾರೋ ಇಲ್ಲಿ, ಅವನು ಯಾರು ಅಂತಂದೇ ಗೊತ್ತಿಲ್ಲ ಅಲ್ವಾ, ಲೋ ಬಾರೋ ಇಲ್ಲಿ ಈ ಕಡೆಗೆ ಅಂತ ಜೋರಾಗಿ ಕರೀತಿದ್ದಾನೆ ಗಟ್ಟಿಯಾಗಿ. ಹಾಗಾಗಿ ನೋಡಿ, ಯಾರಪ್ಪ ನನ್ನನ್ನು ಈ ಥರ ಕರೆಯೋದು, ಯಾರಪ್ಪ ಇದು ನನ್ನನ್ನು ಈ ಥರ ಕರೀತಾ ಇರೋದು ಎಂದುಕೊಂಡು ಯುವಕ ತಿರುಗಿ ನೋಡಿದ. ವ್ಯಾಪಾರಿ ದರ್ಪದಿಂದ, ಏನೋ ಹಾಗೆ ನೋಡುತ್ತೀಯ, ಚಕ್ರ ಹೂತು ಹೋಗಿರೋದು ಕಾಣಿಸೋದಿಲ್ವೇ, ಬಾ ಸ್ವಲ್ಪ ಚಕ್ರ ಇತ್ತು, ನಾನು ಗಾಡಿ ಚಾಲು ಮಾಡ್ತೇನೆ ಎನ್ನುತ್ತಾ ಟೆಂಪೋ ಹತ್ತಿದ್ದನು. ಆತನ ಮಾತಿನ ದಾಟಿಗೆ ಯುವಕನಿಗೆ ಇರಿಸಲಿಲ್ಲ. ಆತ ಸಿಟ್ಟಿನಿಂದ, ನೀನೇ ಎತ್ತಿಕೋ ನಾನೀಗೆ ಎತ್ತಲಿ ಎನ್ನುತ್ತಾ ಮುಂದಕ್ಕೆ ನಡೆದನು. ಇನ್ನು ಸಾಮಾನು ತಗೊಂಡು ಹೋಗ್ತಾ ಇದ್ದ ಅಲ್ವಾ, ಸಾಮಾನು ತಗೊಂಡು ಹೋಗ್ತಿರುವಾಗ ರಸ್ತೆ ಸರಿ ಇರಲಿಲ್ಲ ಇವನು ಹೋಗೋ ದಾರಿನಲ್ಲಿ. ಕೆಸರಿಗೆ ಇವನ್ನ ಟೆಂಪೋದು ಒಂದು ಚಕ್ರ ಏನಾಯ್ತು ಮಧ್ಯ ಸಿಗೋಕೊಂಡ್ಬಿಡುತ್ತೆ. ಅವನು ಗಾಡಿಯಿಂದ ಇಲ್ಲಿ ಬಂದು ಟೆಂಪೋದಿಂದ ಯಾರಾದರೂ ಬರ್ತಾರೆ ಅಂತ ಕಾಯ್ತಾ ಇರ್ತಾನೆ. ಅಲ್ಲೇ ಹತ್ತಿರದಲ್ಲಿ ಹೋಗ್ತಾ ಇದ್ದಂಥ ಒಂದು ಹುಡುಗನ ಯಾವ ರೀತಿ ಕರಿಬೇಕಿತ್ತು, ಆದರೆ ಆ ರೀತಿ ಕರೀಲಿಲ್ಲ ಸರಿಯಾದ ಕ್ರಮದಲ್ಲಿ ಅಂತ ಕರೀಲಿಲ್ಲ. ಅದ್ರ ಬದಲು ಗಟ್ಟಿಯಾಗಿ ದರ್ಪದಿಂದ, ಲೋ ಬಾರೋ ಈ ಕಡೆ ಅಂತ ಕರೀತಾನೆ. ಈ ರೀತಿ ಕರೆದಾಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಅಲ್ವಾ. ಅದೇ ರೀತಿ ಇನ್ನೂ ಕೂಡ ಆ ಹುಡುಗನಿಗೆ ಆಶ್ಚರ್ಯ ಆಗ್ತಿದೆ, ಅಯ್ಯೋ ಯಾರಪ್ಪ ಇದು ಪರಿಚಯ ಇರೋದ್ರೆ ಅವರು ಈ ರೀತಿ ನನ್ನನ್ನು ಕರೀತಿದ್ದಾರೆ ಅಂದ್ಕೊಂಡು ಆತ ಆ ರೀತಿ ಮನಸ್ಸಲ್ಲಿ ಅಂದ್ಕೊಂಡು, ಅಯ್ಯೋ ಯಾರಪ್ಪ ಇದು ನನ್ನನ್ನು ಈ ಥರ ಕರೀತಿದ್ದಾರೆ ಅಂತ ಅವನಿಗೆ ಅವನೇ ಪ್ರಶ್ನೆ ಮಾಡಿಕೊಂಡು ತಿರುಗಿ ನೋಡ್ತಾನೆ. ವ್ಯಾಪಾರಿ ದರ್ಪದಿಂದ ದರ್ಪ ಕೊಬ್ಬು ಗರ್ವ ದರ್ಪ ಅಹಂಕಾರ ಗರ್ವ ಅಹಂಕಾರ ಎಲ್ಲ ದುರಹಂಕಾರ ಅಂತಲ್ಲ ಆ ಅಹಂಕಾರ ಆ ದರ್ಪದಿಂದ ಹೆಂಗೆ ಇರ್ತೀನಿ, ಏನು ಹಾಗೆ ನೋಡ್ತಿದ್ಯಾ ಚಕ್ರ ಹೂತೋಗಿರೋದು ಕಾಣಿಸ್ತಿಲ್ವಾ, ಬಾ ಸ್ವಲ್ಪ ಚಕ್ರ ಇತ್ತು ಈಗ ಕರೆಯೋದು ಸಹಾಯ ಮಾಡಿಸ್ಕೊಳ್ಳೋನು, ಸಹಾಯ ಬೇಡಬೇಕು ಅನ್ನು ಅಲ್ವಾ. ಅದರಿಂದ ಏಕೆ ಕರೀತಿದ್ದಾನೆ ನೋಡಿ, ಏಯ್ ನಿನ್ನ ಕರ್ದೇ ತಾನೆ, ಯಾಕೆ ನೀನು ಹಂಗೆ ನೋಡ್ತಾ ನಿಂತಿದ್ಯಾ, ನೀನು ಕಾಣಿಸ್ತಿಲ್ವಾ ಟೆಂಪೋ ಚಕ್ರ ಹುಡ್ಕೊಂಡಿರೋದು, ಬಾ ಸ್ವಲ್ಪ ಎತ್ತು ಬಾ, ನೀನು ಬಂದು ಎತ್ತಂದ್ರೆ ನನ್ನ ಗಾಡಿನ ಚಾಲು ಮಾಡ್ತೀನಿ, ಚಾಲು ಸ್ಟಾರ್ಟ್ ಮಾಡ್ತೀನಿ, ಆರಂಭ ಮಾಡ್ತೀನಿ ಅಂತ ಕರೀತಿದ್ದಾನೆ. ನಿಂಗೆ ಇದ್ದಿದ್ದು ಆಶ್ಚರ್ಯ ಆಗ್ತಿದೆ ಆ ಹುಡುಗನಿಗೆ, ನಿಮ್ಗೆ ಯಾರಂತ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ, ಆದರೂ ನನ್ನನ್ನು ಏಕವಚನದಲ್ಲಿ ಕರೀತಿದ್ದಾನಲ್ಲ ಈತ, ಸಹಾಯ ಬೇಡ್ತಿರೋದು ಇವನು, ಮಾಡಿಸ್ಕೊಬೇಕಾಗಿರೋದು ನನ್ನ ಕೈಯಿಂದ, ನಾನು ಸಹಾಯ ಮಾಡಬೇಕಿದ್ರೆ ನನ್ನನ್ನು ಈ ಥರ ಕರೀತಿದ್ದಾನಲ್ಲ, ಅದು ಏನೋ ಬಾರೋ ಲೋ ಕಣ್ ಕಾಣಿಸ್ತಿಲ್ವೇನೋ ಬಾರೋ ಎದ್ಬಾರೋ ಅಂತ ಬೈಕೊಂಡು ಕರೀತಿದ್ದಾನಲ್ಲ ನನ್ನನ್ನು ಅಂತ ಹಿಂಗೆ ಕೋಪ ಬಂದ್ಬಿಡುತ್ತೆ. ಆ ಥರ ಸಿಟ್ಟು ಕೋಪ ಕೋಪದಿಂದ ನೀನೇ ಎತ್ಕೋ ನೋಡಿ ಎಂಥವ್ರಿಗೂ ಬರುತ್ತೆ ಅಲ್ವಾ, ನೀನೇ ಎತ್ಕೋ ನಾನೇ ಕೆತ್ತಲಿ ಏನಿಲ್ಲ ಮುಂದಕ್ಕೆ ನಡೆದನು. ಅವನು ಸರಿಯಾಗಿ ಕೇಳ್ಕೊಂಡಿದ್ದಿದ್ರೆ ಪಾಪ ಅವನು ಬರ್ತಿದ್ನೋ ಏನು, ಆದರೆ ನೀವು ಏನೋ ಲೋ ಬಾರೋ ಕಣ್ ಕಾಣಿಸಲ್ವೇನೋ ಗಾಡಿ ಎತ್ ಬಾರೋ ಚಕ್ರ ಎತ್ ಬಾರೋ ನನ್ನ ಗಾಡಿಗೆ ಆರಂಭ ಮಾಡ್ತೀನಿ ಚಾಲು ಮಾಡ್ತೀನಿ ಅಂತ ಗರ್ಭದಿಂದ ಹೇಳ್ತಾನಲ್ವಾ ತುಂಬ ಗರ್ಭದಿಂದ, ಅದು ಇವನಿಗೆ ಇಷ್ಟ ಆಗಲಿಲ್ಲ. ಕೋಪ ಬಂದ್ಬಿಟ್ಟು ನೀನೇ ಎತ್ಕೋ ನಾನೇ ಕೆತ್ತಲಿ, ಅದು ನಿನ್ನ ಗಾಡಿ ತಾನೇ ನಿನ್ನ ಗಾಡಿ ನಾನೇ ಕೆತ್ತಲಿ ಬಂದ್ಬಿಟ್ಟು ಅವನು ಏನು ಮಾಡ್ತಾನೆ ಅವ್ನು ಮಾಡಿ ಮತ್ತೆ ಮುಂದೆ ಹೋಗ್ತಾ ಇರ್ತಾನೆ. ಇಷ್ಟು ಸಾಕು ಮಕ್ಕಳ ಮುಂದಿನ ತರಗತಿಯಲ್ಲಿ ಆತ ಬಂದು ಆತ ಮತ್ತೆ ಸಹಾಯಕ್ಕೆ ಮುಂದಾಗ್ತಾನ, ಅಥವಾ ಇವನು ಯಾವ ರೀತಿ ಬೇಡ್ಕೊಳ್ತಾನೆ, ಆ ಟೆಂಪೋ ಹಾಗೆ ನಿಂತ್ಕೊಂಡ್ಬಿಡುತ್ತಾ, ಆ ಟೆಂಪೋನ ಯಾರು ತೆಗಿತಾರೆ, ಯಾವ ರೀತಿ ಗಾಡಿ ಚಾಲು ಆಗುತ್ತೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳಿ. ಇವತ್ತಿನ ತರಗತಿಯಲ್ಲಿ ನಿಮ್ಗೆ ಅರ್ಥ ಆಯ್ತಾ, ಅರ್ಥ ಆಗಿದ್ಯಾ? ವರ್ತಕ ಏನು ಮಾಡ್ತಿರ್ತಾನೆ ಸಾಮಾನು ಮಾರೋದಕ್ಕೆ ಸಂತೆಗೋ,
ಎಲ್ಲಿಗೆ ಹೋಗ್ತಿರ್ತಾನೆ? ಸಂತೆಗೆ ಹೋಗ್ತಿರ್ತಾನೆ. ದಾರಿ ಮಾರ್ಗ ಏನಾಗಿತ್ತು? ದಾರಿ ಮಾರ್ಗದಲ್ಲಿ ಟೆಂಪೋದ ಒಂದು ಚಕ್ರ ಹೂತೋಗ್ಬಿಡುತ್ತೆ. ಯಾರು ಬರ್ತಾರೆ, ಯಾರಾದರೂ ಬರ್ತಾರಾ ಅಂತ ಈಗ ನೋಡ್ತಾ ಇರ್ತಾನೆ. ಅಲ್ಲಿ ಒಬ್ಬ ಯಾರು ಕಾಣಿಸ್ತಾರೆ, ಒಬ್ಬ ಹುಡುಗ ಕಾಣಿಸ್ತಾನೆ. ಅವನು ಯಾವ ರೀತಿ ಕರೀತಾನೆ? ಲೋ ಬಾರೋ ಇಲ್ಲಿ, ಬಾರೋ ಈ ಕಡೆ ಅಂತ ದರ್ಪದಿಂದ ಕರೀತಾನೆ. ಏನು ಮನ್ಸಲ್ಲ ಯೋಚನೆ ಮಾಡಿಕೊಂಡು ಬಂದು ನಿನ್ನ ದರ್ಪದ ಮಾತು ನಿಮಗೆ ಇಷ್ಟ ಆದರೆ ನೀನೇ ಇಟ್ಕೊಂಡು ನಿನ್ನ ಗಾಡಿ ಅಂತ ಹೇಳಿ ಮುಂದೆ ಹೋಗ್ತಾನೆ. ನಿನ್ನ ಮಗನ ಮಗನ ತರಗತಿ ಹೇಳಿ ತಿಳ್ಕೊಳ್ಳೋಣ. ಸರಿ ಮಕ್ಕಳ, ಹಿಂದಿನ ತರಗತಿಯಲ್ಲಿ ಮೆದು ಮಾತಿನಲ್ಲಿ ಅರ್ಧ ಭಾಗವನ್ನು ನೋಡಿದ್ರೆ ಉಳಿದ ಭಾಗವನ್ನು ನಾಳೆನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ನಿಮಗೆ ಇಂದಿನ ತರಗತಿಯಲ್ಲಿ ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸಿದ್ದೆ. ಮುಂದಿನ ವಾರಗಳಲ್ಲಿ ನಿಮಗೆ ಒಂದು ಕಿರು ಪರೀಕ್ಷೆ ಬರುತ್ತೆ ಮಕ್ಕಳು. ಆ ಕಿರು ಪರೀಕ್ಷೆಗೆ ಏನೇನು ಓದ್ಕೋಬೇಕು ಅಂತಲೇ ಹೇಳಿದರು ಅಲ್ವಾ? ನಾವೆಲ್ಲರೂ ಒಂದೇ ಮೇವಿನವರೇನು ವರ್ಣಮಾಲೆ ಕವಿಕ ಒತ್ತಕ್ಷರ ಒಂದು ಒತ್ತಕ್ಷರಗಳು ಒತ್ತಕ್ಷರ ಮೂರು ಇಷ್ಟು ಕೂಡ ಅಭ್ಯಾಸವನ್ನು ಮಾಡ್ಕೊಂಡಿದ್ದೀವಿ ಅಂತ. ಅಭ್ಯಾಸ ಮಾಡ್ತಿದ್ದೀರಾ ಮಕ್ಕಳ? ಮಾಡ್ತಾ ಇದ್ದೀರಾ ಅಂತ ತಿಳ್ಕೊತೀವಿ. ಇವತ್ತಿನ ಗೃಹ ಕಾರ್ಯ ಏನಪ್ಪ ಅಂದರೆ ಪದಗಳ ಅರ್ಥ ಏನಿದೆ ಮಕ್ಕಳ, ಆ ಪದಗಳ ಅರ್ಥವನ್ನು ಎರಡು ಬಾರಿ ಬರೆಯಿರಿ. ಇವತ್ತಿನ ಗೃಹ ಕಾರ್ಯ ಏನು? ಮೆದು ಮಾತು ಪಾಠದ ಪದಗಳ ಅರ್ಥವನ್ನು ಎರಡೆರಡು ಬಾರಿ ಬರೆದು ಅಭ್ಯಾಸವನ್ನು ಮಾಡಿ. ಅದರ ಜೊತೆಗೆ ಪರೀಕ್ಷೆಗೆ ತಯಾರಿಯನ್ನು ಮಾಡಿ. ಚಿಟ್ಟೆ ಪದ್ಯದವರೆಗೂ ಕೂಡ ನಾನು ನಿಮಗೆ ನೋಟ್ಸ್ನ PDF ಮುಖಾಂತರ ಸೆಂಡ್ ಮಾಡಿದ್ದೀನಿ ಮಕ್ಕಳ. ಒಂದು ವೇಳೆ ನಿಮಗೆ ಸೆಂಡ್ ಆಗಿಲ್ಲ ಅಂತಂದರೆ ಈ ವಿಡಿಯೋ ನೋಡಿದ ತಕ್ಷಣ ನೀವು ಕಾಲ್ ಮಾಡಿ ನೋಟ್ಸ್ನ ಪಡ್ಕೊಳ್ಳಿ. ನಿಮಗೆ ಏನಾದರೂ PDF ಮುಖಾಂತರದಲ್ಲಿ ತೊಂದರೆ ಆಗುತ್ತೆ ಅಂದರೆ ಅದರ ಜೆರಾಕ್ಸ್ ಸಿಗುತ್ತೆ ಮಕ್ಕಳ, ಬಂದು ಜೆರಾಕ್ಸ್ನ ಅದು ನೀವು ಕಲೆಕ್ಟ್ ಮಾಡ್ಕೊಂಡು ಹೋಗುತ್ತೆ. ಇಂದಿನ ತರಗತಿ ಅರ್ಥ ಆಗಿದ್ದರೆ ಮುಖ್ಯ ಮುಂದಿನ ತರಗತಿಯಲ್ಲಿ ಉಳಿದ ಭಾಗವನ್ನು ತಿಳ್ಕೊಳ್ಳೋಣ. ಎಲ್ಲರಿಗೂ ಧನ್ಯವಾದ.